सर्व वेदांत सिद्धांतम गोचरम तमगोचरम गोविंदम परमानंदम सद्गुरुम प्रणतोस्म्यहम। सामान्यवागि मनुष्यरल्लि काडुवंतद्दु नावु याके मत्ते मत्ते हुट्टि बर्तेवे, पुनरपि जननम पुनरपि मरणम एंबुदागि शंकराचार्यरु अदन्नु प्रतिपादिसिद्दारे। हागाद्रे याके अवरु ई रीतियागि हेळिदरु, ई सत्यवन्नु जगत्तिगे अवरु कोट्टरु अंद्रे आ विचारवन्नु नावु इवत्तु स्वल्प चिंतने माडुवुदादरे, सत्य मनुष्यनु ಮತ್ತೆ ಮತ್ತೆ ಹುಟ್ಟಿ ಬರುವನು ಯಾಕೆ ಅಂದರೆ ಮನುಷ್ಯನಿಗೆ ಮತ್ತೆ ಭೂಲೋಕದಲ್ಲಿ ಹುಟ್ಟುವುದು, ಮತ್ತೆ ಮತ್ತೆ ಹುಟ್ಟುವಂಥ ಅವಕಾಶ ಕಲ್ಪಿಸಿಕೊಡುವುದು, ಇದು ಭಗವಂತ ಅರ್ಥಾತ್ ಪ್ರಕೃತಿಯ. ಯಾಕೆ ಹೀಗೆ ಮಾಡ್ತಾರೆ ಅಂದರೆ ಭಗವಂತ ಈ ರೀತಿಯಾದಂತಹ ಒಂದು ಸಮತೋಲನವನ್ನು ಕಾಪಾಡಿಕೊಳ್ಳಲಿಕ್ಕೆ ಮನುಷ್ಯರ ಅಥವಾ ಜೀವಿಯ ಅನುಕೂಲಕ್ಕಾಗಿ ಯಾಕೆ ಈ ರೀತಿಯಾಗಿ ಮಾಡಿದ್ದಾರೆ ಅಂದರೆ ಹುಟ್ಟು ಬರಬೇಕೆಂಬುದು ಇದು ಸೃಷ್ಟಿಯ ನಿಯಮವೇ, ಆದ್ದರಿಂದ ಪ್ರಕೃತಿಯ ನಿಯಮವೂ. ಆದ್ದರಿಂದ ಮನುಷ್ಯನು ತಾನು ಮನುಷ್ಯನಾಗಿ ಇದ್ದಾಗ ಈ ಭೌತಿಕ ಶರೀರದಲ್ಲಿ ಮಾಡಿದಂತಹ ಪಾಪ ಪುಣ್ಯಗಳನ್ನು ಇಲ್ಲಿ ಅನುಭವಿಸಲಕ್ಕೋಸ್ಕರ ಅಲ್ಲಿ ಮತ್ತೆ ಮತ್ತೆ ಹುಟ್ಟಿ ಬರುವ ಅನೇಕ ಜನ್ಮಗಳನ್ನು ಕಳಿತಾನೆ. ಜನ್ಮಗಳು 84 ಲಕ್ಷ. ಆ 84 ಲಕ್ಷದಲ್ಲಿ ಜೀವಿಯು ನಾನಾ ರೀತಿಯಾದಂಥ ಕಷ್ಟ ಸುಖಗಳನ್ನು ಅನುಭವಿಸುತ್ತ ಜ್ಞಾನದ ಕೊನೆಯ ಹಂತದಲ್ಲಿ ಆತ ಮಾನವನ ಬಸಿರಿನಲ್ಲಿ ಹುಟ್ಟಿ ಬರುವುದು ಅಂತ ನಾವು ಕೇಳಿದ್ದೇವೆ. ಆದರೆ ಇದಕ್ಕೋಸ್ಕರ ಅಂದರೆ ಅವನು ಒಂದೊಂದು ಜನ್ಮದಲ್ಲಿ ಮಾಡಿದಂತಹ ಕರ್ಮವನ್ನು ಅದು ಒಳಿತಾಗಲಿ ಕೆಡುಕಾಗಲಿ ಅದನ್ನು ಅನುಭವಿಸಲಿಕ್ಕೆ ಆತ ಮತ್ತೆ ಮತ್ತೆ ಮನುಷ್ಯನಾಗಿ ಅಲ್ಲಿ ಹುಟ್ಟಿ ಬರುತ್ತಾನೆ. ಇದು ಭಗವಂತನ ಆಜ್ಞೆ ಅಥವಾ ಪ್ರಕೃತಿ ನಿಯಮ ಅಂತೇಳಿ ನಾವು ಇಲ್ಲಿ ತಿಳಿದುಕೊಳ್ಬೇಕು. ಹಾಗೆ ಯಾಕೆ ಈ ರೀತಿ ಪ್ರಕೃತಿ ಯಾಕೆ ಈ ರೀತಿಯಾದಂಥ ನಿಯಮವನ್ನು ಮಾಡಿತಂದರೆ ಮನುಷ್ಯನು ತಾನು ಮನುಷ್ಯನಾಗಿದ್ದಾಗ ಅಥವಾ ಹಿಂದಿನ ಜನ್ಮದಲ್ಲಿ ಮನುಷ್ಯತ್ವವನ್ನು ಪಡೆದಿದ್ದಾಗ ಆತ ಭೌತಿಕ ಶರೀರದಿಂದ ಮಾಡಿದ ಪುಣ್ಯಕರ್ಮಗಳನ್ನು ಇಲ್ಲಿ ಅನುಭವಿಸುವ. ಅಂತೆ ಜೀವಿಯು ಇಲ್ಲಿ ದೊರಕದ ಹೆಚ್ಚಿನ ಸುಖವನ್ನು ಅಲ್ಲಿ ಸ್ವರ್ಗ ಸುಖ ಅಂತ ಹೇಳ್ತೇವೆ. ಅಯ್ಯೋ ನಮಗೇನಾದ್ರು ಒಳ್ಳೆಯದಾದ್ರೆ ನಾವು ಸ್ವರ್ಗ ಸುಖ ಅನುಭವಿಸಿದೆ ಅಂತ. ಆ ಸ್ವರ್ಗ ಸುಖ ಅಂತೇಳುವಂಥದ್ದು ನಿಜವಾಗಿ ಅನುಭವಿಸಬೇಕಾದರೆ ಆತ ಸ್ವರ್ಗವನ್ನೇ ಪಡಿಬೇಕು, ಸ್ವರ್ಗಲೋಕಕ್ಕೆ ಹೋಗಬೇಕು. ಹಾಗಾಗಿ ಇಲ್ಲಿ ಹೆಚ್ಚಿನದಾದಂಥ ಪುಣ್ಯವನ್ನು ಮಾಡಿ ಆತ ಸ್ವರ್ಗ ಸುಖವನ್ನು ಪಡೆದು ಅಲ್ಲಿಯ ಅನುಭವವನ್ನು ಪಡೆದು ಮತ್ತೆ ಪುನಃ ಭೂಮಿಗೆ ಬರಬೇಕು. ಯಾಕೆ? ಪುನಃ ಹೆಚ್ಚಿನದಾದಂಥ ಪುಣ್ಯವನ್ನು ಗಳಿಸಿಕೊಂಡು ಮತ್ತೆ ಸ್ವರ್ಗವನ್ನು ಸೇರುವುದಕ್ಕೆ. ಹಾಗೆ ಬಂದಾಗ ಆತ ಪುಣ್ಯವನ್ನು ಮಾಡದೆ ಪಾಪ ಬಂದಾಗ ಆತ ನರಕ ಲೋಕವನ್ನು ಅಥವಾ ಕಷ್ಟವನ್ನು ಪಡುವಂಥದ್ದು. ಇದನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಹಾಗಾಗಿ ಕೃತಾಂತ ವಿಧಿ ಸಂಯುಕ್ತ ಸಜಂತುಲ ಲಕ್ಷಣೈ ಶುಭೆ ಅಶುಭೈರ್ವ ನಿರಾಧಾನೋ ಲಕ್ಷ್ಯತೆ ಜ್ಞಾನದೃಷ್ಟಿ ಬಿಹಿ ಅಂತ. ಅಂದರೆ ಈ ವಿಚಾರವನ್ನು ನಾವು ಈ ಎಲ್ಲ ವಿಚಾರವನ್ನು ನಾವು ಚೆನ್ನಾಗಿ ತಿಳಿದುಕೊಂಡು ಇದನ್ನು ತನಗೆ ಗಂಟು ಬಿದ್ದಿರುವ ದೇಹ ಇಂದ್ರಿಯಗಳಿಗೆ ಮನುಷ್ಯನು ಸಿಕ್ಕಿಬಿದ್ದವನಾಗಿ ಅವುಗಳನ್ನೇ ತಾನೆಂದು ತಪ್ಪು ತಿಳಿದು ಸುಖಿಯೆಂದು ದುಃಖಿಯೆಂದು ಮೂಢನೆಂದು ಅಥವಾ ಇನ್ನೇನೊಂದು ಆತ ಭ್ರಮೆಗೆ ಒಳಪಡುವಂಥದ್ದು. ಹೆಚ್ಚಿನದಾಗಿ ಮನುಷ್ಯ ಒಳ್ಳೆಯದಾದಾಗ ನಾನು ಬಹಳ ದೊಡ್ಡ ಶ್ರೇಷ್ಠನಾದಂಥ ವ್ಯಕ್ತಿ ಅಂತ, ದುಃಖಿತನಾದಾಗ ಈ ಮನುಷ್ಯ ಜನ್ಮವೇ ಬೇಡ ಅಂತ ಹೇಳುವಂಥದ್ದು. ಈ ರೀತಿಯಾದಂಥ ಮನಸ್ಥಿತಿಗೆ ಆತ ತಲುಪ್ತಾನೆ. ಅಂದರೆ ಆತ ಮಾಯೆಯ ಮುಸುಕಿನೊಳಗೆ ಅಲ್ಲಿ ಬಿದ್ದಿರುವಂಥದ್ದು ದೇವತೆಗಳ ಮೊದಲಾದಂಥ ಮೇಲು ಜನ್ಮವನ್ನು ಆತ ಪಡ್ಕೊಳ್ಳಿಕ್ಕೂ ಇಲ್ಲಿ ಮಾಡಿದಂಥ ಕರ್ಮದಿಂದ ಆತ ಸಾಧ್ಯ ಉಂಟು ಅಂತ ನಾನಾಗ ಹೇಳ್ತೆ. ಅದೇ ರೀತಿ ಪಶು ಮುಂತಾದ ಕೀಳು ಜನ್ಮವು ಕೂಡ ಮನುಷ್ಯ ಮುಂದೆ ಆತ ಮಾಡಿದಂಥ ಕರ್ಮದಿಂದ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಆದರೆ ಇಲ್ಲಿ ನಾವು ಮನುಷ್ಯ ಯಾಕೆ ಮತ್ತೆ ಮತ್ತೆ ಹುಟ್ಟಿ ಬರ್ತಾನೆ ಅಥವಾ ಪ್ರಾಣಿಗಳಾದರೂ ಮತ್ತೆ ಮತ್ತೆ ಯಾಕೆ ಹುಟ್ಟಿ ಬರುತ್ತಾವಂದರೆ ಯಾವುದೇ ಒಂದು ಆತ್ಮ ಅಂತೇಳುವಂಥದ್ದು ತಾನು ಭೌತಿಕ ಶರೀರವನ್ನು ಪಡೆದುಕೊಂಡು ಮಾಡಿದಂಥ ಕರ್ಮವನ್ನು ಒಂದೇ ಜನ್ಮದಲ್ಲಿ ಅದನ್ನು ಮುಗಿಸಲಿಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಂದು ಕರ್ಮವನ್ನು ನಾವು ಅನುಭವಿಸಿಯೇ ಅದನ್ನು ಮುಗಿಸಬೇಕಾಗ್ತದೆ, ಆ ಲೆಕ್ಕಾಚಾರವನ್ನು ಚುಕ್ತಗೊಳಿಸಬೇಕಾಗ್ತದೆ. ಹಾಗಾಗಿ ಅನೇಕ ಜನ್ಮಗಳ ಫಲವಿರುವುದು ನಮಗೆ ಗೊತ್ತಾಗ್ತದೆ. ಒಂದು ಆನೆಯೋ ಗಿಳಿಯೋ ಪಕ್ಷಿಯೋ ಪ್ರಾಣಿಯೋ ಮತ್ತೊಂದು ಮಾಡಿ ಆ ಪೂರ್ವಜನ್ಮದ ವಾಸನೆ ಅಂತೇಳುವಂಥದ್ದು ಕಳೆದುಕೊಳ್ಳಲಿಕ್ಕೆ ಯಾವುದೇ ಒಂದು ಜನ್ಮದಲ್ಲಿ ಮಾಡಲಿಕ್ಕೆ ಸಾಧ್ಯವಿಲ್ಲ, ಒಂದು ಜನ್ಮದಲ್ಲಿ ಕಳೆದುಕೊಳ್ಳಲಿಕ್ಕೆ ಅಸಾಧ್ಯವಾಗ್ತದೆ. ಹಾಗಾಗಿ ಹಿಂದಿನ ಕರ್ಮಗಳು ಉಳಿಯುತ್ತಾ ಬಂದು ಪ್ರತಿಯೊಂದು ಕರ್ಮವೂ ಕೂಡ ಕೊಡುವಂಥ ಅಥವಾ ಅದು
ಪ್ರತಿಯೊಂದು ಜೀವಾತ್ಮನಿಗೆ ಅಲ್ಲಿ ಸೇರಿಕೊಂಡು ಬಿಡ್ತದೆ ಆ ಕರ್ಮ ಅಂತ ಹೇಳುವಂಥದ್ದು ಸಂಚಯನವಾಗ್ತಾ ಇರ್ತದೆ ಬಂಧನವಾಗ್ತಾ ಇರ್ತದೆ ಸೇರುತ್ತಾ ಬರುವುದು ಅದರ ಫಲವಾಗಿ ಮೇಲಾದ ಕೀಳಾದ ಜನ್ಮ ಅಂತ ಹೇಳುವಂಥದ್ದು ಮನುಷ್ಯನಿಗೆ ಉಂಟಾಗುವುದು ಒಂದು ರೀತಿಯಿಂದ ಯೋಚಿಸಿದರೆ ನಮ್ಮ ಈ ಮನುಷ್ಯ ಜನ್ಮ ಅಂತ ಹೇಳುವಂಥದ್ದು ನಾವು ಮೂರು ಜನ್ಮವನ್ನು ಕಳೆದುಕೊಂಡ ಹಾಗಾಗ್ತದೆ ಇದೊಂದು ಬಹಳ ಮುಖ್ಯವಾದ ವಿಚಾರ ಮನುಷ್ಯ ಜನ್ಮ ಅಂತೇಳಿ ಬರುವಾಗ ಆತ ಮೂರು ಜನ್ಮವನ್ನು ಅನುಭವಿಸಿದ ಹಾಗಾಗ್ತದೆ ಹಾಗಾದರೆ ಹೇಗೆ ನೀವು ಹೇಳುತ್ತೀರಿ ಅಂದರೆ ಗಂಡಸಿನ ದೇಹದಲ್ಲಿ ಆ ಜೀವಿಯು ಸಂಚರಿಸುತ್ತಾ ಅವಯವಗಳನ್ನು ಸಂಗ್ರಹಿಸಿ ಮತ್ತೆ ಆತನ ದೇಹದಿಂದ ಹೊರಕ್ಕೆ ಬೀಳುವುದು ಒಂದು ಜನ್ಮ ತಾಯಿಯ ಗರ್ಭವನ್ನು ಸೇರಿದಾಗ ತಾಯಿಯ ಗರ್ಭದಲ್ಲಿ ಒಂಬತ್ತು ತಿಂಗಳು ಕಾಲ ಇದ್ದು ಅಲ್ಲಿ ನಾನಾ ರೀತಿಯಾದಂತಹ ಸುಖ ದುಃಖಗಳನ್ನು ಅನುಭವಿಸಿ ತಾಯಿಯ ಗರ್ಭದಿಂದ ಹೊರಕ್ಕೆ ಬರುವಂಥದ್ದು ಎರಡನೇ ಜನ್ಮ ಹಾಗೆಯೇ ಮೂರನೇದಾಗಿ ಅವನಿಗೆ ವಯಸ್ಸಾಗುತ್ತಾ ವೃದ್ಧನಾಗುತ್ತಾ ಆತ ಮರಣವನ್ನು ಅಪ್ಪುವಾಗ ಆತ ಮಾಡಿದ ಕರ್ಮಕ್ಕೆ ಅನುಸಾರವಾಗಿ ಆತ ಮತ್ತೊಂದು ಜೀವಿಯ ದೇಹವನ್ನು ಸೇರುವಂಥದ್ದು ಅದು ಮೂರನೇ ಜನ್ಮ ಅಂತೇಳಿ ಆಗ್ತದೆ ಹಾಗಾಗಿ ಈ ಒಂದು ಅಲ್ಲಿ ಮೂರು ಜನ್ಮವನ್ನು ಆತ ಕಳೆದುಕೊಂಡ ಹಾಗೆ ಆಗುತ್ತದೆ ಹಾಗಾದರೆ ಅಲ್ಲಿಯ ಅನುಭವ ಬೇರೆ ತಾಯಿಯ ಗರ್ಭದಲ್ಲಿರುವಾಗ ಅನುಭವ ಬೇರೆ ತಾನು ಭೌತಿಕ ಶರೀರವನ್ನು ಪಡೆದುಕೊಂಡು ಜೀವಿಸಿರುವಾಗ ಅನುಭವ ಬೇರೆ ಹೀಗೆ ಮೂರು ಕಡೆಯಲ್ಲೂ ಮೂರು ರೀತಿಯಾದ ಅನುಭವಗಳನ್ನು ಆ ಸಂದರ್ಭದಲ್ಲಿ ಆ ಜೀವಿಯು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು ಹೀಗೆ ಹೆಂಗಸಿನ ಬಸರಿನಿಂದ ಬರುವುದಕ್ಕೆ ಮುಂಚೆ ತಾಯಿಯ ಗರ್ಭದಿಂದ ಬರುವುದಕ್ಕೆ ಮುಂಚೆ ಆ ಮಗುವಿಗೆ ತನ್ನ ಹಿಂದಿನ ಹುಟ್ಟುಗಳ ನೆನಪಾಗ್ತದೆ ಇದು ಬಹಳ ಮುಖ್ಯವಾದುದು ನಾವು ಎಣಿಸ್ತೇವೆ ಮಗು ಗರ್ಭ ಧರಿಸಿಕೊಂಡು ಹೊಟ್ಟೆ ಒಳಗೆ ಉಂಟು ಅಂತೇಳಿ ಅದಕ್ಕೆ ಏನು ಪಾಪ ಗೊತ್ತಾಗುವುದಿಲ್ಲ ಅಂತ ಆದರೆ ಹಾಗಲ್ಲ ಆ ಮೂರು ತಿಂಗಳು ಕಾಲ ಅದು ಒಂದು ರೀತಿಯಾದಂಥ ಮಾಂಸದ ಮುದ್ದೆ ಆಗಿರ್ತದೆ ತದನಂತರ ಮುಂದಿನ ಇದರಲ್ಲಿ ಭಗವಂತನ ಪ್ರವೇಶ ಶಿವನ ಪ್ರವೇಶವಾದ ಕೂಡಲೇ ಅದಕ್ಕೆ ಆಲೋಚನೆ ಶಕ್ತಿ ಬರ್ತದೆ ಅವಯವಗಳು ಹುಟ್ಟಿಕೊಳ್ತಾವೆ ಹೀಗೆ ಪರಿಪೂರ್ಣತೆಯನ್ನು ಆ ಜೀವಿಯು ಪಡೆದುಕೊಂಡಾಗ ಅಲ್ಲಿ ಅವು ಬೇರೆ ಮಾಡಲಿಕ್ಕೇನು ಕೆಲಸ ಇರುವುದಿಲ್ಲ ನಾವಾದರೆ ದೇಹದ ಪ್ರಪಂಚಕ್ಕೆ ಬಿದ್ದಾಗ ಭೂಮಿಗೆ ಬಿದ್ದಾಗ ಬಹಳಷ್ಟು ಚಟುವಟಿಕೆಗಳನ್ನು ಮಾಡಲಿಕ್ಕೆ ಇರ್ತದೆ ಆದರೆ ಆ ತಾಯಿಯ ಗರ್ಭದೊಳಗೆ ಇರುವಾಗ ಆ ಮಗುವು ಪೂರ್ವಜನ್ಮದ ಚಿಂತನೆಗೆ ಒಳಪಟ್ಟಿರ್ತದೆ ಹಾಗಾದರೆ ಆ ಮನಸ್ಸಿನಲ್ಲಿ ಬರುವ ಚಿಂತನೆ ಏನು ನಾನು ಹಿಂದಿನ ಜನ್ಮದಲ್ಲಿ ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡಿದೆ ಅಥವಾ ಕೆಟ್ಟ ಕೆಲಸಗಳನ್ನು ಮಾಡಿದೆ ಈ ರೀತಿಯಾದಂಥ ಚಿಂತನೆಗಳು ಬರ್ತದೆ ಹಾಗಾದರೆ ಅಲ್ಲಿ ಏನು ಮುಖ್ಯವಾಗಿ ಬರುವಂಥದ್ದು ನಾನು ಹಿಂದಿನ ಜನ್ಮದಲ್ಲಿ ನನಗಾಗಿ ಏನೂ ಮಾಡಲಿಲ್ಲ ನಾನು ಮಾಯೆಯ ಮುಸುಕಿಗೆ ಸಿಗ್ಲಿಕ್ಕೆ ಬಿದ್ದು ನನ್ನ ಹೆಂಡತಿ ಮಕ್ಕಳು ಬಂಧುಗಳು ಅಂತ ಹೇಳಿ ಬೇಡದ ಕಾರ್ಯಗಳನ್ನು ಮಾಡಿದೆ ಅನ್ಯ ಮಾರ್ಗದಿಂದ ಧನ ಸಂಪಾದನೆ ಮಾಡಿದೆ ಆದರೆ ಈಗ ನಾನು ಅಂತಹ ಒಳ್ಳೆಯ ಜನ್ಮವನ್ನು ಪಡೆದುಕೊಳ್ಳೋದು ಒಂದು ನಿಕೃಷ್ಟವಾದ ಜನ್ಮಕ್ಕೂ ಪಡೆದುಕೊಳ್ಳುವ ಸ್ಥಿತಿಯಲ್ಲಿ ನಾನು ಇದ್ದೇನೆ ಹಾಗಾದರೆ ನಾನು ಯಾರಿಗಾಗಿ ಮಾಡಿದೆ ಈ ರೀತಿಯಾದಂಥ ಚಿಂತನೆಗೆ ಅಲ್ಲಿ ಕೊಡ್ತದೆ ದುಃಖಿಸ್ತಾವಂತೆ ನಾನು ಇನ್ನೊಬ್ಬರಿಗೆ ಯಾರಿಗೂ ಮಾಡಿದೆ ಆದರೆ ಈಗ ಮಾತ್ರ ನಾನು ಅಲ್ಲಿ ಇಲ್ಲ ಇನ್ಯಾರದೋ ಹೊಟ್ಟೆಯಲ್ಲಿ ಹುಡ್ತಾ ಇದ್ದೇನೆ ಇನ್ಯಾರಿಗೋ ತಾಯಿ ಆಗ್ತಾ ಇದ್ದೇನೆ ಇನ್ಯಾರಿಗೋ ಮಗನಾಗಿರ್ತೇನೆ ಹಿಂದಿನ ಜನ್ಮದ ಆ ಯಾವುದೇ ರೀತಿಯಾದಂಥ ಸಂಬಂಧ ಅಂತೇಳುವಂಥದ್ದು ಈಗ ನನಗಿರುವುದಿಲ್ಲ ಹಾಗಾದರೆ ನಾನು ಯಾಕೆ ಆ ರೀತಿಯಾಗಿ ಮಾಡಿದೆ ಆದರೆ ಅದರಕ್ಕೆ ಬಂದಂತಹ ಆ ಪಾಪಕರ್ಮಗಳನ್ನು ಮಾತ್ರ ನಾನು ಈ ದೇಹದಲ್ಲಿ ಹೊತ್ತುಕೊಂಡು ಬರ್ತಾ ಇದ್ದೇನೆ ಈ ರೀತಿ ಚಿಂತನೆ ಒಳಪಡ್ತದೆ ಅಷ್ಟು ಮಾತ್ರವಲ್ಲದೆ ಇನ್ನು ನಾನು ಭೂಮಿಗೆ ಬಿದ್ದಾಗ ತಾಯಿಯ ಗರ್ಭದಿಂದ ಹೊರಕ್ಕೆ ಬಿದ್ದಾಗ ಇನ್ನು ಅಂತಹ ಪಾಪದ ಕೆಲಸ ಮಾಡಲಿಕ್ಕೆ ಹೋಗಬಾರ್ದು ಇನ್ನು ಏನಾದರೂ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಹೆಚ್ಚಿನ ಪುಣ್ಯವನ್ನು ಸಂಪಾದಿಸಬೇಕು ತನ್ಮೂಲಕ ನಾನು ಶ್ರೇಷ್ಠತೆಯನ್ನು ಪಡೆಯಬೇಕು ಈ ರೀತಿಯಾದಂತಹ ಚಿಂತನೆಗೆ ಒಳಪಡ್ತವೆ ಇದು ಬಹಳ ಮುಖ್ಯವಾದಂತಹ ವಿಚಾರ ಹೀಗೆ ಚಿಂತನೆಗೆ ಒಳಪಟ್ಟು ತಾಯಿಯ ಗರ್ಭದಿಂದ ಹೊರಕ್ಕೆ ಬೀಳುವಾಗಲೇ ಅಲ್ಲಿ ಮತ್ತೆ ಪುನಃ ಮಾಯೆಯ ಮುಸುಕಿ ಬೀಳುವಂಥದ್ದು ಅವೆಲ್ಲವೂ ಮರೆತು ಹೋಗ್ತದೆ ನೋಡಿ ಇದು ಭಗವಂತ ಕೊಟ್ಟಂಥ ದೊಡ್ಡ ಜ್ಞಾನ ಅದೇ ಪುನರ್ ಹೋದ ಜನ್ಮದ ಆ ನೆನಪಂತೇಳುವಂಥದ್ದು ತಾಯಿಯ ಗರ್ಭದೊಳಗೆ ಮಗುವಿಗೆ ಇದ್ದಾಗ ಭೂಮಿಗೆ ಬಂದ ಮೇಲೂ ಅದು ಇರುವುದಂತಾದರೆ ಜನರು ಪಾಪಕರ್ಮಿಗಳು ಆಗುತ್ತಿರಲಿಲ್ಲ ಹಿಂದಿನ ಜನ್ಮದಲ್ಲಿ ಪಟ್ಟಂಥ ಕಷ್ಟ ಸುಖಗಳು ಆತನಿಗೆ ನೆನಪಿರ್ತಿತ್ತು ಮತ್ತು ತಾನು ಎಲ್ಲಿ ಹುಟ್ಟಿದ್ದೆ ಏನಾಗಿದ್ದೆ ಎಂಬ ಜ್ಞಾನವೂ ಇರ್ತಿತ್ತು ಆದರೆ ಯಾವಾಗ ಆ ಭೂಮಿಯ ಸ್ಪರ್ಶ ಆಯಿತು ಅವೆಲ್ಲವೂ ಮರೆತು ಹೋಗುವಂಥದ್ದು ಅವೆಲ್ಲವನ್ನು ಮರೆವಾಗುವಂಥದ್ದು ಹಾಗಾಗಿ ಈ ಸಲ ಬಸರಿನಿಂದ ಹೊರಬಿದ್ದನಾದರೆ ನನ್ನ ಪಾಪಗಳನ್ನೆಲ್ಲವನ್ನೂ ಕಳೆದು ಮುಕ್ತಿಯನ್ನು ಕೊಡುವಂಥ ಅಲ್ಲಿ ಗರ್ಭದ ಒಳಗೆ ದೇವರನ್ನು ಆ ಮಗು ಪ್ರಾರ್ಥನೆ ಮಾಡ್ತಾನಂತೆ ನನಗಂಥ ಬುದ್ಧಿ ಕೊಡಬೇಡ ನನ್ನ ಹಿಂದಿನ ಜನ್ಮದ ಪಾಪವನ್ನು ಕಳೆದುಕೊಳ್ಳುತ್ತೇನೆ ಅಂತ ಆದರೆ ಜೀವನು ಬಸರಿನಿಂದ ಹೊರಬೀಳುತ್ತಲೇ ಅದು ಒಂದು ಗಾಳಿಯು ತಾಕಿ ಅದೆಲ್ಲವನ್ನೂ ಮರೆತು ಬಿಡುತ್ತದೆ
ಅದೆಲ್ಲವೂ ಮರೆತು ಹೋಗುತ್ತದೆ. ಈ ಪ್ರಪಂಚದ ವ್ಯವಹಾರ ಅಂತೇಳುವಂಥದ್ದು ಮತ್ತೆ ಮುಸುಕ್ಲಿಕ್ಕೆ ಶುರುವಾಗ್ತದೆ. ಹೀಗೆ ಸಂಸಾರಿಗಳು ಬಸುರಿನಲ್ಲಿ ಮೂತ್ರ ಪುರೀಷಗಳನ್ನು ತಿಂದುಕೊಂಡು ನರಕದಲ್ಲಿ ಹೇಗೋ ಹಾಗೆಯೇ ಶರೀರದಲ್ಲೂ ಇರುವರು. ಈ ತಾಯಿಯ ಬಸುರು ಅಂತೇಳುವಂಥದ್ದು ಕೂಡ ಒಂದು ರೀತಿಯಾದಂಥ ನರಕಾವಸ್ಥೆಯಲ್ಲೇ ಇರುವಂಥದ್ದು. ಆಗಲೇ ಈ ಜ್ಞಾನ ಆಲೋಚನೆ ಅಂತೇಳುವಂಥದ್ದು ಬರುವುದು. ಇದನ್ನು ಈ ಪ್ರವಚನವನ್ನು ಅಥವಾ ಈ ವಿಚಾರವನ್ನು ನಾವು ತಿಳಿದುಕೊಂಡ ಮೇಲೆ ಅಥವಾ ಇದನ್ನು ಕೇಳಿದ ಮೇಲೆ ವಿವೇಕಿಯಾದವು ಯಾರಾದರೂ ಸ್ವಲ್ಪ ಇವರು ಹೇಳಿದ್ದು ಸರಿ ಇರಬಹುದೋ ಏನೋ ಎಂಬಂಥ ವಿಶ್ವಾಸ ಅವರ ಹೃದಯಕ್ಕೆ ಮುಟ್ಟಿತುಂತಾರೆ, ಅವರಿಗೆ ಮನಸ್ಸಿಗೆ ಬಂತು ಅಂತಾದರೆ ಅಂತಹ ವಿವೇಕಿಯಾದವನು ಇದನ್ನು ಮನಸ್ಸಿನಲ್ಲಿ ತೆಗೆದುಕೊಂಡು ವೈರಾಗ್ಯವನ್ನು ಹೊಂದಬೇಕು. ಹಾಗಾದರೆ ಯಾವ ರೀತಿ ವೈರಾಗ್ಯ ಅಂದ ಕೂಡಲೇ ಕೂಡಲೇ ಹೋಗಿ ಕಾಡಿನಲ್ಲಿ ಹೋಗಿ ತಪಸ್ಸು ಮಾಡುವಂಥದ್ದು ಅಲ್ಲ. ನಾವು ದಿನನಿತ್ಯವೂ ಮಾಡುವಂಥ ಕರ್ಮದಲ್ಲಿ ಸ್ವಲ್ಪ ಧರ್ಮವನ್ನು ಅನುಸರಿಸಬೇಕು. ಅದನ್ನೇ ಹಿಂದಿನವರು ಹೇಳುವಂಥದ್ದು, ನಾವು ಏನು ಧರ್ಮವಂತರಾಗಿರಬೇಕು ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ. ಧರ್ಮದಿಂದ ಅರ್ಥವನ್ನು ಸಂಪಾದಿಸಬೇಕು, ಆ ಧರ್ಮದಿಂದ ಮಾಡಿದಂಥ ಅರ್ಥದಿಂದ ಸಂಸಾರವನ್ನು ಜೀವನವನ್ನು ಸಾಗಿಸಬೇಕು, ತನ್ಮೂಲಕ ಒಳಿತನ್ನೇ ಮಾಡಿ ಮೋಕ್ಷವನ್ನು ಸಂಪಾದಿಸುವುದು. ಇದು ಸಂಸಾರಿ ಆದವನಿಗೆ ಹಿರಿಯರು ಹೇಳಿದಂಥ ಮಾರ್ಗ, ಇದನ್ನು ಅನುಸರಿಸಬೇಕು. ಆತನನ್ನು ನಾವು ವಿವೇಕಿ ಎಂಬುದಾಗಿ ನಾವು ಸಂಬೋಧಿಸಲಿಕ್ಕೆ ಸಾಧ್ಯ ಉಂಟು. ಹಾಗೆ ಮಹಾನ್ ಚಕ್ರವರ್ತಿಗಳು ಕೂಡ ತಮ್ಮ ಪ್ರಾಣ ಸಮಾನರಾದಂತಹ ಬಂಧುಗಳನ್ನು ಎಲ್ಲ ಬಿಟ್ಟು ಹೋಗಿದ್ದಾರೆ. ದೊಡ್ಡ ದೊಡ್ಡ ಮಹಾರಾಜರು ಈ ದೇಶವನ್ನು ಪ್ರಪಂಚವನ್ನು ಆಳಿದ್ದಾರೆ, ಅವರು ಕೂಡ ಒಂದು ದಿನ ಈ ಪ್ರಪಂಚವನ್ನು ಬಿಟ್ಟು ಹೋಗಲೇಬೇಕು, ದೇಹವನ್ನು ಕಳೆದುಕೊಳ್ಳಲೇಬೇಕು. ಇದು ಕೇವಲ ಮಾನವರಿಗಲ್ಲ, ಯಕ್ಷ ಗಂಧರ ಕಿನ್ನರ ಕೆಂಪುರುಷ ಪ್ರತಿಯೊಬ್ಬರೂ ಅಷ್ಟೇ, ದೇವತೆಗಳು ಆದರೂ ಅಷ್ಟೇ. ದೇವತೆಗಳಂದರೆ ಏನು? ಯಥೇಚ್ಛವಾದಂಥ ಪುಣ್ಯವನ್ನು ಸಂಪಾದನೆ ಮಾಡಿ ಸ್ವರ್ಗಲೋಕಕ್ಕೆ ಹೋದವರನ್ನು ನಾವು ದೇವತೆಗಳು ಅಂತ ಹೇಳುವಂಥದ್ದು. ಹಾಗಾದರೆ ಆ ದೇವತೆಗಳಾದರೂ ಕೂಡ ಸಹಸ್ರಾರು ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಲೇಬೇಕು, ದೇಹವನ್ನು ದಂಡಿಸಲೇಬೇಕು, ಕಷ್ಟವನ್ನು ಪಟ್ಟಿರಲೇಬೇಕು. ತದನಂತರ ಸುಖ, ಸುಖಸ್ಯಾನಂತರ ದುಃಖಂ, ದುಃಖಸ್ಯಾನಂತರ ಸುಖಂ, ಈ ಮಾತು ನಾವು ಯಾವಾಗಲೂ ನೆನಪಿಟ್ಟುಕೊಳ್ಬೇಕು. ನಮಗೆ ಸುಖ ಪಡಬೇಕಾ? ನಾವು ಏನಾದರೂ ದೇಹ ದಂಡನೆ ಮಾಡಬೇಕು, ಕಷ್ಟ ಕಾರ್ಯವನ್ನು ಮಾಡಬೇಕು, ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು. ಹಾಗಾಗಿ ಸಮುದ್ರ ಅಂತೇಳುವಂಥದ್ದು ಒಣಗುತ್ತದೆ, ಭೂಮಿ ಅಂತೇಳುವಂಥದ್ದು ಮುಳುಗುತ್ತದೆ. ಹಾಗಾಗಿ ಯಾವುದೂ ಕೂಡ ಶಾಶ್ವತ ಅಲ್ಲ ಎಂಬುದನ್ನು ನಾವು ಮೊದಲು ಅರಿತುಕೊಳ್ಬೇಕು. ಹಾಗೆ ಸಂಸಾರದಲ್ಲಿದ್ದು ವಿಷಯ ಸುಖಗಳನ್ನು ಅನುಭವಿಸುವುದು ಸುಖವೆಂದು ಜ್ಞಾನಿಗಳ ಅಪವಾದ. ಹೇಗೆ? ಧರ್ಮಾರ್ಥ ಕಾಮ ಮೋಕ್ಷದಿಂದ ಸಂಸಾರ ಸುಖವನ್ನು ಅನುಭವಿಸಬೇಕು ಅಂತ ಜ್ಞಾನಿಗಳು ಹೇಳುವಂಥದ್ದು. ಇವನ್ನೆಲ್ಲ ಅರಿತಂತಹ ಜ್ಞಾನಿಗಳು, ಯಾವುದು ಒಳಿತು ಕೆಡುಕು ಎಂಬುದನ್ನು ತಿಳಿದಂಥ ಜ್ಞಾನಿಗಳು, ಸುಶೀಲ ಶುಕ್ಲ ಜಾತೀಯ ಶಾಂತ ದಾಂತ ಸುತೇಜಸ ಶುಚಿಯೋ ನರಂತರ್ಗತ ಪ್ರಾಯಶ ಶುಭ ಲಕ್ಷಣ ಅಂತ. ಅಂದರೆ ಈ ಶ್ಲೋಕ ಏನು ಹೇಳುತ್ತದಂದರೆ, ಜ್ಞಾನಿಗಳು ಯಾವಾಗಲೂ ತಪಸ್ಸಿನಲ್ಲಿಯೇ ನಿರತರಾಗಿರುತ್ತಾರೆ. ತಾವು ಹೆಚ್ಚಿನ ಅಂದರೆ ಇನ್ನು ಮನುಷ್ಯ ಜನ್ಮವೇ ಬೇಡ, ಯಾವುದೇ ರೀತಿಯಾದಂಥ ಜನ್ಮ ನಮಗೆ ಬೇಡ. ಈ ಜ್ಞಾನವನ್ನು ಪಡೆದಂಥವರು ಯಾವಾಗಲೂ ತಪಸ್ಸಿನಲ್ಲಿಯೇ ನಿರತರಾಗಿರುತ್ತಾರೆ. ಸಕಲ ವೇದ ವೇದಾಂಗಗಳನ್ನು ಅರಿತುಕೊಳ್ತಾರೆ, ಯಾವುದು ಮಾಡಿದರೆ ಒಳ್ಳೆಯದೆಂಬಂಥ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ. ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಧರ್ಮವನ್ನು ತೊರೆಯುವುದಿಲ್ಲ, ಸುಳ್ಳನ್ನು ಹೇಳುವುದಿಲ್ಲ, ಇನ್ನೊಬ್ಬರಿಗೆ ತೊಂದರೆಯನ್ನು ಮಾಡುವುದಿಲ್ಲ. ಜಿತೇಂದ್ರಿಯರಾಗಿರುತ್ತಾರೆ, ಇಂದ್ರಿಯಗಳು ಅವು ಬೇಕು ಇವು ಬೇಕು ಅಂತ ಅಪೇಕ್ಷೆ ಪಡ್ತವೆ. ಆದರೆ ಇವರು ಮಾತ್ರ ಜಿತೇಂದ್ರಿಯರಾಗಿದ್ದುಕೊಂಡು ಶುಭಲಕ್ಷಣವುಳ್ಳವರಾಗಿ ಇವರು ಇರುವುದರಿಂದಲೇ ಇವರು ನಾವು ಈಶ್ವರಪ್ರಾಯರು ಅಥವಾ ದೇವತೆಗಳಿಗೆ ಸಮಾನರಾದವರು ಎಂಬುದಾಗಿ ನಾವು ಅಲ್ಲಿ ಹೇಳಲಿಕ್ಕೆ ಸಾಧ್ಯ ಉಂಟು. ಅವರನ್ನು ಕರೆಯಬಹುದು. ಮನಸ್ಸಿನಲ್ಲಿ ಚಾಪಲ್ಯವನ್ನು ಈಡೇರಿಸುವ ಸಲುವಾಗಿಯೇ ಮಾನವನು ನಾನಾ ವಿಧವಾದಂಥ ಕಷ್ಟಗಳಿಗೆ ತುತ್ತಾಗುವನು. ಇದು ಪ್ರಾಜ್ಞರು ಹೇಳಿದಂಥ ಮಾತು. ಆದರೆ ನಮಗೆ ಕಷ್ಟ ಯಾಕೆ ಬರ್ತದೆ? ಆಸೆ ಅಂತ ಹೇಳುವಂಥದ್ದು ದುಃಖಕ್ಕೆ ಮೂಲ ಅಂತ ಹೇಳುವಂಥದ್ದು ಹಿಂದೆ ಪ್ರಾಜ್ಞರು ಹೇಳಿದ್ದಾರೆ. ಅದೇ ರೀತಿ ನಾವು ಕಷ್ಟಕ್ಕೆ ಒಳಪಡುವುದು ಯಾಕೆ? ಮನಸ್ಸಿನಲ್ಲಿ ಇಂದ್ರಿಯಗಳ ಚಾಪಲ್ಯವನ್ನು ನೀಗಿಸಲಿಕ್ಕೆ ನಾವು ಮುಂದಾದಾಗ ನಮಗೆ ಕಷ್ಟ ಅಂತ ಹೇಳುವಂಥದ್ದು ಬರ್ತದೆ. ಆದರೆ ಇದಕ್ಕೆ ವಿರುದ್ಧವಾಗಿ ಇಂದ್ರಿಯಗಳ ಪ್ರೇರಣೆಗೆ ಒಳಗಾಗದೆ ರೀತಿಯಲ್ಲಿ ಮನಸ್ಸನ್ನು ತಡೆಹಿಡಿಯುವ ಮನುಷ್ಯನಿಗೆ ಪ್ರಪಂಚವೇ ಸ್ವಾಧೀನವಾಗುತ್ತದೆ. ಯಾವ ಇಂದ್ರಿಯವನ್ನು ಅವನು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ, ಅಂಥವನಿಗೆ ಪ್ರಪಂಚವೇ ಸ್ವಾಧೀನವಾಗುವುದು ಸಹಜವೇ ಆಗಿದೆ. ಈ ಕಾರಣದಿಂದ ಇಲ್ಲಿ ಜಿತೇಂದ್ರಿಯರನ್ನು ಈಶ್ವರಪ್ರಾಯರು ಎಂದು ಹೇಳಿದ್ದಾರೆ. ಇಂತಹ ಜ್ಞಾನಿಗಳು ತಮ್ಮ ದಿವ್ಯವಾದಂತಹ ಜ್ಞಾನದಿಂದ
ಅವರು ಪಡೆಕೊಂಡಂತಹ ಶಕ್ತಿಯಿಂದ ಪ್ರಪಂಚದ ಸಕಲ ಜೀವರಾಶಿಗಳ ಭೂತ ಭವಿಷ್ಯತ್ ವರ್ತಮಾನ ವಿಚಾರಗಳನ್ನು ಅರಿತುಕೊಳ್ಳುವಂತಹ ಶಕ್ತಿಯನ್ನು ಅವರು ಪಡೆದುಕೊಂಡಿದ್ದಾರೆ ಅಷ್ಟು ಮಾತ್ರವಲ್ಲದೆ ಇವರಿಗೆ ತಾವು ಈಗ ಏನಾಗಿದ್ದೇವೆ ಹಿಂದಿನ ಜನ್ಮ ಯಾವುದು ಮುಂದೆ ನಾವು ಯಾವ ಜನ್ಮವನ್ನು ಪಡೆಕೊಳ್ಳಬಹುದು ಇಂತಹ ವಿಶೇಷವಾದಂತಹ ಜ್ಞಾನವನ್ನು ಅವರು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು ಹಾಗೆ ಅಂತೆಯೇ ತಾವು ಮಾಡಬೇಕಾದ ಕಾರ್ಯವೇನು ಆ ಜನ್ಮ ಒಳ್ಳೆಯ ಪಡಬೇಕಾದರೆ ಈಗ ನಾವು ಏನು ಕಾರ್ಯ ಮಾಡಬೇಕು ಇದನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಉಂಟು ಋಷಯಂತೆ ಮಹಾತ್ಮಾನಾಂ ಪ್ರತ್ಯಕ್ಷಾಗಮ ಬುದ್ಧಯ ಕರ್ಮಭೂಮಿ ಯಾಂ ಪ್ರಾಪ್ಯ ಪುನರಾಯಂತಿ ಸುಲಾಯಮುಂಟು ಅಂದರೆ ಶಾಸ್ತ್ರಗಳನ್ನು ಪ್ರತ್ಯಕ್ಷವಾಗಿ ತಿಳಿದಿರುವಂತಹ ಮಹಾತ್ಮರಾದಂತಹ ಮಹರ್ಷಿಗಳು ಕರ್ಮಭೂಮಿಯಾದಂತಹ ಈ ಭೂಲೋಕಕ್ಕೆ ಆಗಮಿಸಿ ಇಲ್ಲಿ ಯಥೇಚ್ಛವಾದಂಥ ಪುಣ್ಯವನ್ನು ಸಂಪಾದಿಸುವಂಥದ್ದು ಮತ್ತೆ ಪುನಃ ಸ್ವರ್ಗಲೋಕಕ್ಕೋ ಬ್ರಹ್ಮಲೋಕಕ್ಕೋ ಮತ್ತೆ ಹೋಗುವಂಥದ್ದು ಅಲ್ಲಿಂದ ಪುನರಾಗಮವನ್ನು ಮಾಡಿ ಮತ್ತೆ ಪುನಃ ಇಲ್ಲಿ ತಪಸ್ಸನ್ನು ಆಚರಿಸಿ ಮತ್ತೆ ಪುನಃ ತಮ್ಮ ಇಚ್ಛಿಸಿದಂತಹ ಲೋಕಕ್ಕೆ ಹೋಗುವಂಥದ್ದು ಪ್ರಾಪ್ಯ ಪುನರಾಯಂತಿ ಸುರಾಲಯಂ ಅಂತ ಹೇಳುವಂಥದ್ದು ಅದಕ್ಕೋಸ್ಕರವೇ ಹಾಗಾಗಿ ಈ ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಮತ್ತೊಂದು ಪ್ರಾಮುಖ್ಯವಾದಂತಹ ವಿಷಯವು ಏನೆಂದರೆ ಇದನ್ನು ಎಲ್ಲರೂ ಸರಿಯಾಗಿ ತಿಳಿದುಕೊಂಡು ಅರ್ಥ ಮಾಡಿಕೊಳ್ಬೇಕು ಇದನ್ನು ನಾವು ಏನೋ ಒಂದು ಕಾಟಾಚಾರಕ್ಕೆ ಹೇಳಿದ್ರು ಅಂತ ತಿಳ್ಕೊಳ್ಬಾರ್ದು ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಬೇಕು ಹಾಗೆ ಈ ಲೋಕದಲ್ಲಿ ಒಬ್ಬನು ಸುಖವಾಗಿರಬಹುದು ಆದರೆ ಇವನಿಗೆ ಪರಲೋಕದಲ್ಲಿಯೂ ಸುಖಪ್ರಾಪ್ತಿಯಾಗುವುದು ಅಥವಾ ಸದ್ಗತಿಯು ಸಿಕ್ಕುವುದೆಂದು ಹೇಳಲಿಕ್ಕೆ ಆಗುವುದಿಲ್ಲ ಇದು ಬಹಳ ಮುಖ್ಯವಾದಂಥ ವಿಚಾರ ಈಗ ನೋಡಲಿಕ್ಕೆ ಎಲ್ಲ ರೀತಿಯಲ್ಲೂ ಅನುಕೂಲಸ್ಥನಾಗಿದ್ದಾನೆ ಯಾವ ವಿಭಾಗದಲ್ಲೂ ಅವನಿಗೆ ಕೊರತೆ ಅಂತ ಹೇಳುವಂಥದ್ದು ಇಲ್ಲ ನಾವು ಅಬ್ಬಬ್ಬ ಇವನ ಸೌಕರ್ಯ ಏನು ಇವನ ಅದೃಷ್ಟ ಏನು ಅಂತ ನಾವು ಹೊಗಳಬಹುದು ಆದರೆ ಇಲ್ಲಿ ಅವನು ಸುಖವಾಗಿ ಇದ್ದರೂ ಕೂಡ ಮರಣಾನಂತರ ಅವನು ಹೋಗುವ ಲೋಕದಲ್ಲಿ ಅವನು ಸುಖವಾಗಿ ಇರಬೇಕು ಅಂತ ಇಲ್ಲ ಅದೇ ಈ ಲೋಕದಲ್ಲಿ ಕಷ್ಟ ಕಾರ್ಪಣ್ಯಗಳಲ್ಲಿ ಮುಳುಗಿ ಏಳುವವನು ದುಃಖವೇ ತನ್ನ ಜೀವನ ಅಂತ ಹೇಳಿ ತಿಳ್ಕೊಂಡವನು ಅವನು ಮುಂದೆ ಹೋದಂತಹ ಲೋಕದಲ್ಲಿ ಆತ ಅಲ್ಲೂ ಕಷ್ಟವನ್ನು ಪಡಬೇಕು ಅಂತಿಲ್ಲ ಅಲ್ಲಿ ಆತ ಸುಖವಾಗಿ ಇರಬಹುದು ಇದು ಎರಡು ವಿಧ ಈ ಲೋಕದಲ್ಲಿ ಸುಖಪಟ್ಟವನು ಮುಂದಿನ ಲೋಕದಲ್ಲಿ ಸುಖ ಪಡಬೇಕು ಅಂತಿಲ್ಲ ಇಲ್ಲಿ ಕಷ್ಟಪಟ್ಟವನು ಮುಂದಿನ ಲೋಕದಲ್ಲೂ ಕಷ್ಟಪಡಬೇಕು ಅಂತೇನಿಲ್ಲ ಅಲ್ಲಿ ಸುಖಿಯಾಗಿ ಇರಬಹುದು ಹಾಗೆ ಇನ್ನು ಕೆಲವರಿಗೆ ಅವರು ಮಾಡಿದಂಥ ಕೆಟ್ಟ ಕರ್ಮಗಳ ಫಲವಾಗಿ ಇಹಪರಗಳ ಎರಡರಲ್ಲೂ ಆತ ದುಃಖವನ್ನು ಅನುಭವಿಸಬಹುದು ಯಾಕೆ ಅವನು ಮಾಡಿದಂಥ ಕರ್ಮ ಅಂತ ಹೇಳುವಂಥದ್ದು ಅದಾಗಿರುತ್ತದೆ ಯೋಗಯುಕ್ತ ತಾಪಸಿ ಪ್ರಸಕ್ತ ಸ್ವ ಅಧ್ಯಾಯಶೀಲ ಜರಯಂತಿ ದೇಹ ಅನ್ನಂತ ಅಂದರೆ ಇಲ್ಲಿ ತಪಸ್ಸಿನಲ್ಲಿ ವೇದ ಅಧ್ಯಯನದಲ್ಲಿ ಸರ್ವತಾ ನಿರತರಾಗಿರುವವರು ತಾನು ವೃತಾನುಷ್ಠಾನ ಪರರಾಗಿ ಶರೀರ ಸೌಖ್ಯವನ್ನು ಅಲ್ಲಿ ಕಡೆಗಣಿಸುತ್ತಾರೆ ಇಲ್ಲಿ ಭೂಲೋಕದಲ್ಲಿ ಅವರು ಬೇಕಾದಂಥ ತಪಸ್ಸನ್ನು ಇತ್ಯಾದಿಗಳನ್ನು ಮಾಡುವಾಗ ಸಹಜವಾಗಿ ಯಾವುದೇ ಸುಖವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅವರು ಕಷ್ಟದಲ್ಲೇ ಇರುವಂಥದ್ದು ಅವರು ಕಷ್ಟವನ್ನೇ ಅನುಭವಿಸುವಂಥದ್ದು ಈಗ ಪಟ್ಟ ಕಷ್ಟದಿಂದ ಅವರು ಮುಂದಿನ ಲೋಕದಲ್ಲಿ ಅಂದರೆ ಇನ್ನೊಂದು ಲೋಕಕ್ಕೆ ಹೋದಾಗ ಅಲ್ಲಿ ಸುಖವನ್ನು ಪಡುವಂಥದ್ದು ಇದು ವಿದ್ಯಾರ್ಥಿಗಳಿಗೂ ಕೂಡ ಅನ್ವಯಿಸುತ್ತದೆ ತಾವು ಓದುವಂಥ ಸಂದರ್ಭದಲ್ಲಿ ರಾತ್ರಿ ಹಗಲು ನಿದ್ದೆ ಬಿಟ್ಟು ವಿಶೇಷವಾಗಿ ಅಧ್ಯಯನವನ್ನು ಕೆಲವು ವರ್ಷಗಳು ಮಾಡಿದ್ರು ಅಂತಾದರೆ ಮತ್ತೆ ಅವರು ಜೀವನ ಪರ್ಯಂತ ಒಳ್ಳೆಯ ಉದ್ಯೋಗವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು ಯಾಕೆ ಈಗ ಕಷ್ಟಪಟ್ಟರೆ ಅದು ಮುಂದೆ ಪಡುವಂಥ ಸುಖ ಅದೇ ರೀತಿ ಈಗ ಶ್ರೀಮಂತರಾಗಿದ್ದು ಯಥೇಚ್ಛವಾದಂಥ ಸುಖಗಳನ್ನು ಪಡೆಕೊಂಡವರು ಸುಖವನ್ನು ಅನುಭವಿಸುವವರು ಅವರು ಮುಂದಿನ ಲೋಕದಲ್ಲೂ ಈ ರೀತಿಯಾದಂಥ ಸುಖವನ್ನು ಪಡ್ತಾರಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಯಾಕಂತ ಹೇಳಿದರೆ ಈ ಸುಖವನ್ನು ಪಡುವಂಥ ಸಂದರ್ಭದಲ್ಲಿ ಸುಖವನ್ನು ಪಡುವುದಕ್ಕಾಗಿ ಅವರು ಬೇಡಬೇಡದಾದಂಥ ಕಾರ್ಯಗಳನ್ನು ಮಾಡ್ತಾರೆ ಅದಕ್ಕಾಗಿ ಕೆಟ್ಟ ದಾರಿಯನ್ನೂ ತುಳಿದಿರಬಹುದು ಆಗ ಅವರಿಗೆ ಮೇಲಿನ ಲೋಕ ಅಂತ ಹೇಳುವಂಥದ್ದು ಸುಖಪ್ರಾಯವಾಗಿರಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಮನುಷ್ಯನಿಗೆ ಈ ಲೋಕದಲ್ಲಿ ಸುಖವನ್ನು ಪಟ್ಟವನು ಮುಂದಿನ ಲೋಕದಲ್ಲಿ ಸುಖ ಪಡಬೇಕು ಅಂತಿಲ್ಲ ಆದರೆ ವೇದ ಅಧ್ಯಯನವನ್ನು ಮಾಡಿ ಉಪನೀತನಾಗಿ ಯಜ್ಞಯಾಗಾದಿಗಳನ್ನು ಮಾಡಿ ಮದುವೆಯಾದವನು ಇಹದಲ್ಲೂ ಸನ್ಮಾರ್ಗದಲ್ಲಿ ನಡೆದದ್ದರಿಂದ ಪರದಲ್ಲೂ ಆತ ಸುಖಿಯನ್ನು ಪಡೀಲಿಕ್ಕೆ ಸಾಧ್ಯ ಉಂಟು ಈ ವಿಚಾರವನ್ನು ಸೂಕ್ಷ್ಮತೆಯನ್ನು ನಾವು ಚೆನ್ನಾಗಿ ಅರ್ಥಕೊಳ್ಬೇಕು ಹಾಗಾಗಿ ಇದಕ್ಕೆಲ್ಲ ಕಾರಣ ವೈರಾಗ್ಯ ಅಂತೇಳುವಂಥದ್ದು ಮನುಷ್ಯನಿಗೆ ಜೀವನದಲ್ಲಿ ಇಂದ್ರಿಯಗಳ ಕಡೆಗೆ ಸೆಳೆತ ಉಂಟಾಗದಂತೆ ಆತ ವೈರಾಗ್ಯವನ್ನು ಪಡ್ಕೊಳ್ಬೇಕು ವೈರಾಗ್ಯವೇ ಎಲ್ಲ ಯೋಗಗಳ ತಳಹದಿಯಾಗಿರ್ತದೆ ದೇಹಕ್ಕೆ ಸಂಬಂಧಿಸಿದ್ದು ಅದು ಯಾವುದು ಈ ವೈರಾಗ್ಯ ಅಂತ ಹೇಳುವಂಥದ್ದು ದೇಹಕ್ಕೆ ಸಂಬಂಧಿಸಿದ್ದಲ್ಲ ಮನಸ್ಸಿಗೆ ಹೇಗೆ ಕಾಣ್ತದೆ ನಾನು ಸುಖಿ ಅಂತ ಅನಿಸಿದರೆ ಸುಖಿ
ನಾನು ದುಃಖಿ ಅಂತ ಅನಿಸಿದರೆ ಆತ ದುಃಖಿ ಆಗ್ತಾನೆ. ಹಾಗಾಗಿ ಆ ಮನಸ್ಸಂತ ಹೇಳುವಂಥದ್ದು ಆತ ಹತೋಟಿಯಲ್ಲಿ ಇಟ್ಟುಕೊಳ್ಬೇಕು. ಹಾಗಾಗಿ ಜೀವನದಲ್ಲಿ ಬೇಡದ ಕಾರ್ಯವನ್ನು ಮಾಡಲಿಕ್ಕೆ ವೈರಾಗ್ಯವು ಇರಬೇಕೇ ಹೊರತು ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಅಲ್ಲಿ ವೈರಾಗ್ಯಗಳು ಆತನಿಗೆ ಬರಬಾರದು. ಹಾಗಾಗಿ ಇಲ್ಲಿ ನಾವು ಕೊನೆಯದಾಗಿ ಮನುಷ್ಯ ಯಾಕೆ ಮತ್ತೆ ಮತ್ತೆ ಹುಟ್ಟಿ ಬರುತ್ತಾನೆ ಅಂತ ಹೇಳುವುದಕ್ಕೆ ಒಂದು ಉತ್ತಮವಾದ ಉದಾಹರಣೆಯನ್ನು ಕೊಡುವುದಾದರೆ, ಸಿಕಂದರ್ ಎಂಬಂತಹ ಒಬ್ಬ ಸಾಮ್ರಾಟನಿಗೆ ಆತನಿಗೆ ತಾನು ಅಮರತ್ವವನ್ನು ಪಡೆಯಬೇಕು ಅಂತ ಅಲ್ಲಿ ಆಶಯ ಉಂಟಾಗ್ತಂತೆ. ಯಾಕಂದರೆ ರಾಜನಾದವನಿಗೆ ಬೇಕಾದಷ್ಟು ಎಲ್ಲ ರೀತಿಯಾದಂತಹ ಸೌಕರ್ಯ ಉಂಟು, ಆಳು ಕಾಳು, ಅವನು ಇಚ್ಛಿಸಿದಂತಹ ಎಲ್ಲ ಸ್ವತ್ತುಗಳು ಅವನಿಗೆ ಅಲ್ಲಿ ಬರ್ತದೆ, ಅವನಲ್ಲಿ ಕೈ ಅಳತೆಯಲ್ಲೇ ಇದೆ. ಹೀಗಿರುವಂಥ ಸಂದರ್ಭದಲ್ಲಿ ಇಂಥ ಸುಖವನ್ನು ನಾನು ಶಾಶ್ವತವಾಗಿ ಅನುಭವಿಸಬೇಕು, ಈ ದೇಹವನ್ನು ಕಳ್ಕೊಳ್ಬಾರ್ದು, ಅಮರತ್ವವನ್ನು ಪಡಿಬೇಕು ಅಂತ ಆತ ಆಸ್ಥಾನಕ್ಕೆ ಬಂದವರಲ್ಲಿ ಹೋದವರಲ್ಲಿ ವಿಚಾರಿಸ್ತಾನಂತೆ, ನಾನು ಸಾಯಬಾರ್ದು, ನನಗೆ ಅಮರತ್ವ ಬೇಕು, ನಾನು ಏನು ಮಾಡಬೇಕು ಅಂತ ಬೇಕಾದವರಲ್ಲಿ ಕೇಳಿಯಾಯಿತು. ಹೀಗೆ ತನ್ನ ಈ ಅಮರತ್ವಕ್ಕಾಗಿ ಹುಡುಕಾಟವನ್ನು ನಡೆಸುತ್ತಿರುವಂಥ ಸಂದರ್ಭದಲ್ಲಿ ಒಬ್ಬ ಫಕೀರ ಅವನಿಗೆ ಎದುರಾಗ್ತಾನಂತೆ. ಫಕೀರನಿಗೆ ಕೈ ಮುಗಿದು ಬೇಡ್ತಾನಂತೆ, ನಿಮಗೇನಾದರೂ ಜ್ಞಾನ ಇದ್ದರೆ ನಾನು ಅಮರನಾಗಬೇಕು, ನನಗೆ ಮರಣ ಅಂತ ಹೇಳುವಂಥದ್ದು ಬರಬಾರ್ದು ಅಂತ. ಫಕೀರ ಆಲೋಚನೆ ಮಾಡಿ ಒಂದು ಪ್ರದೇಶವನ್ನು ತೋರಿಸಿಕೊಡ್ತಾನಂತೆ. ಒಂದು ಗುಹೆ ಉಂಟು, ಆ ಗುಹೆಯಲ್ಲಿ ಒಂದು ಬಹಳ ಪರಿಶುದ್ಧವಾದಂಥ ಜಲಧಾರೆ ಹರಿತಾ ಇದೆ, ನೀನು ಹೋಗಿ ಆ ಜಲವನ್ನು ಪಾನ ಮಾಡಿದೆ ಅಂತಾದರೆ ನಿನಗೆ ಅಮರತ್ವ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತದೆ ಅಂತ ಹೇಳಿ ಅದಿರುವ ಸ್ಥಳ ಇತ್ಯಾದಿಗಳನ್ನು ಅವನಿಗೆ ಹೇಳುವಂಥದ್ದು. ಇವನು ಅದನ್ನು ಅರಸಿಕೊಂಡು ಹೋಗಿ ಅಂತಹ ಗುಹೆ ಇರುವುದನ್ನು ಕಾಣ್ತಾನಂತೆ. ಅದರಲ್ಲಿ ಪವಿತ್ರವಾದಂಥ ಜಲಧಾರೆ ಹರಿಯುತ್ತಿರುವುದು ಇವನಿಗೆ ಗೋಚರಿಸ್ತದೆ. ಎರಡು ಬಗಸೆಗಳನ್ನು ಜೋಡಿಸಿ ಅದರ ನೀರನ್ನು ಪಾನ ಮಾಡಬೇಕು, ಜಲಧಾರೆಯನ್ನು ಸ್ವೀಕರಿಸುವಾಗ ನಿಲ್ಲು ಅಂತ ಹೇಳುವಂಥ ಶಬ್ದ ಬರ್ತದೆ. ಎಲ್ಲಿಂದಲೋ ಒಂದು ಮಾತು ಬರ್ತದೆ. ರಾಜ ಹಿಂತಿರುಗಿ ನೋಡ್ತಾನೆ, ಹಿಂತಿರುಗಿ ನೋಡಿದಾಗ ಒಂದು ಪಕ್ಷಿ ಕುಳಿತು ರಾಜನನ್ನು ಅಲ್ಲಿ ಉದ್ದೇಶಿಸಿ ಮಾತನಾಡ್ತಾ ಇದ್ದಂತೆ. ರಾಜ, ನೀನು ಆ ನೀರನ್ನು ಕುಡಿಬೇಡ. ರಾಜ ಪ್ರಶ್ನೆ ಮಾಡ್ತಾನೆ, ಯಾಕೆ ನಾನು ನೀರು ಕುಡಿಬಾರ್ದು, ನಾನು ಅಮರತ್ವವನ್ನು ಪಡಿಬಾರ್ದು ಅಂತ. ಆಗ ಆ ಪಕ್ಷಿ ಹೇಳಿತು, ನಿನ್ನಂತೆಯೇ ನಾನು ಜಲಧಾರೆಯನ್ನು ಕುಡಿದು ನಾನು ಪಡೆದಿದ್ದರಿಂದ ಈ ಕಷ್ಟವನ್ನು ಅನುಭವಿಸ್ತಾ ಇದ್ದೇನೆ, ನನಗೆ ಈ ದೇಹ ಬೇಡ ಅಂತಾಗಿದೆ, ನೀನು ಕೂಡ ಈ ಕಷ್ಟವನ್ನು ಅನುಭವಿಸುವುದು ಬೇಡ ಅಂತ ಹೇಳಿದಾಗ ರಾಜನಿಗೆ ಅದರ ಕಷ್ಟ ಅರಿವಾಗ್ತದೆ. ಆತ ನೀರನ್ನು ಕುಡಿಯದೆ ತಾನು ಮತ್ತೆ ಮತ್ತೆ ಹುಟ್ಟುವುದರಿಂದ ಸುಖವನ್ನು ಪಡೆಯುವಂಥ ಜ್ಞಾನವನ್ನು ಪಡಿತಾನೆ. ಹಾಗಾಗಿ ಮನುಷ್ಯ ಏಕೆ ಹುಟ್ಟಿ ಬರಬೇಕು ಅಂತ ಹೇಳುವುದಕ್ಕೆ ಇದು ಸೂಕ್ತ ಉದಾಹರಣೆ ಅಂತ ಹೇಳುತ್ತಾ ಈ ಪ್ರವಚನವನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.